ಎಲ್ರಿಗೂ ನಮಸ್ಕಾರ ಇದು ಕರೆಂಟ್ ಅಫೇರ್ ವಿಡಿಯೋ ಆಗಿರುತ್ತೆ ಭಾರತೀಯ ವಾಯುಪಡೆ ದಿನಾಚರಣೆ ಯಾವಾಗ ಅಂತ ಕೇಳ್ತಿದ್ದಾರೆ ಅಕ್ಟೋಬರ್ ಎರಡು ಅಕ್ಟೋಬರ್ ಎಂಟು ಅಕ್ಟೋಬರ್ ಮೂವತ್ತೊಂದು ಸೆಪ್ಟೆಂಬರ್ ಐದು ಈ ಕ್ವೆಶನ್ಗೆ ಆನ್ಸರ್ ಆಪ್ಷನ್ ಟು ಅಕ್ಟೋಬರ್ ಎಂಟು ಇನ್ನು ಅಕ್ಟೋಬರ್ ಟು ನೋಡೋದಾದರೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ನಾವು ಗಾಂಧಿ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಇನ್ನು ಅಕ್ಟೋಬರ್ ಮೂವತ್ತೊಂದು ರಾಷ್ಟ್ರೀಯ ಏಕತಾ ದಿನ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜನ್ಮದಿನವಾಗಿದೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನವಾಗಿದೆ ಇದು ಭಾರತೀಯ ವಾಯುಪಡೆಯ ಸಂಸ್ಥಾಪನಾ ದಿನಾಚರಣೆ ಆಗಿದೆ ಅಂದರೆ ಈ ವಾಯುಪಡೆ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟು ಅಕ್ಟೋಬರ್ ಎಂಟರಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಭಾರತೀಯ ವಾಯುಪಡೆ ಸ್ಥಾಪನೆ ಆಗ್ತದೆ ಆಗ ರಾಯಲ್ ಇಂಡಿಯನ್ ಏರ್ಫೋರ್ಸ್ ಅಂತ ನೇಮ್ ಇರ್ತದೆ ನಂತರ ಇದನ್ನ ಭಾರತೀಯ ವಾಯುಪಡೆ ಅಂತೇಳಿ ಮರುನಾಮಕರಣ ಮಾಡ್ತಾರೆ ಈ ವರ್ಷದ್ದು ತೊಂಬತ್ತನೇ ಆಚರಣೆ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ ಮೂವತ್ತೆರಡರನ್ನು ಕೌಂಟ್ ಮಾಡಿದರೆ ಇನ್ನು ಭಾರತೀಯ ವಾಯುಪಡೆಯು ಜಗತ್ತಿನಲ್ಲಿಯೇ ನಾಲ್ಕನೇ ಅತಿದೊಡ್ಡ ವಾಯುಪಡೆಯಾಗಿದೆ ಒಟ್ಟು ಅರವತ್ತು ವಾಯುನೆಲೆಗಳನ್ನು ನಾವು ನೋಡ್ಬೋದಾಗಿರುತ್ತೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ಹಿಂಡಾನ್ ವಾಯುನೆಲೆ ಏಷ್ಯಾದಲ್ಲಿಯೇ ಅತಿ ದೊಡ್ಡದಾಗಿದೆ ತಜಕಿಸ್ತಾನದ ಫರ್ಕೋರ್ನಲ್ಲಿರುವ ವಾಯುನೆಲೆ ವಿದೇಶದಲ್ಲಿರುವ ಭಾರತದ ಏಕೈಕ ವಾಯುನೆಲೆ ಆಗಿದೆ ತಗ ತಜಕಿಸ್ತಾನದ ಕ್ಯಾಪಿಟಲ್ ದುಶಾಂಬೆ ಇನ್ನು ಈ ವರ್ಷದ ವಾಯುಪಡೆ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಚಂಡೀಗಢದಲ್ಲಿ ಚಂಡೀಗಢ ವಾಯುನೆರೆಯಲ್ಲಿ ಏರ್ ಶೋವನ್ನು ಆಯೋಜಿಸಿದ್ದಾರೆ ಇತ್ತೀಚೆಗೆ ಈ ಚಂಡೀಗಢ ಸುದ್ದಿಯಲ್ಲಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಚಂಡೀಗಢ ವಿಮಾನ ನಿಲ್ದಾಣದ ಹೆಸರನ್ನು ಕ್ರಾಂತಿಕಾರಿ ಹೋರಾಟಗಾರ ಭಗತ್ ಸಿಂಗ್ ವಿಮಾನ ನಿಲ್ದಾಣ ಅಂಥೇಳಿ ಮರುನಾಮಕರಣ ಮಾಡಬೇಕು ಅಂತೇಳಿ ಹೇಳಿದರು ಇದು ವಾಯಿನಲ್ಲೇ ಬೇರೆ ವಿಮಾನ ನಿಲ್ದಾಣ ಬೇರೆ ಆಗಿರುತ್ತೆ ಏರ್ ಏರ್ ಫೋರ್ಸ್ನ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ವಾಯುಪಡೆಯ ಮುಖ್ಯಸ್ಥರು ಏರ್ ಚೀಫ್ ಮಾರ್ಷಲ್ ಆಗಿರ್ತಾರೆ ಈಗ ಪ್ರಸ್ತುತ ಯಾರಾದ್ರಪ್ಪ ಅಂದರೆ ವಿ ಆರ್ ಚೌಧರಿ ಇದ್ದಾರೆ ಇನ್ನು ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಅಂತ ಕರೆದರೆ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರೀತಾರೆ ವಾಯುಪಡೆಯ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ಇಷ್ಟ ಆಗಿತ್ತು ಈ ವಿಡಿಯೋ ಎಲ್ರಿಗೂ ಧನ್ಯವಾದಗಳು